ನಮ್ಮ ಪೀಠದ ಆಡಳಿತಾಧಿಕಾರಿಗಳು ಹೇಳಿದ ಹಾಗೇನೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಆಗ್ರಹಪೂರ್ವಕವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಈಗಾಗಲೇ ಸುದೀರ್ಘವಾಗಿ ಭಾಳ ಸ್ಪಷ್ಟತೆಯಿಂದ ನಮ್ಮ ಆಡಳಿತಾಧಿಕಾರಿಗಳಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋದ್ರಿಂದ ಬರುವ ಲೋಕಸಭಾ ಚುನಾವಣೆ ಈ ದಾವಣಗೆರೆ ಹಾವೇರಿ ಗದಗ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಇನ್ನು ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಪಂಚಮಸಾಲಿ ಸಮುದಾಯ ಲಿಂಗಾಯತರಲ್ಲಿ ಅತಿ ಹೆಚ್ಚಿರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಪ್ರಸ್ತುತ 80 ಲಕ್ಷ ಜನಸಂಖ್ಯೆಗಿಂತ ಅಧಿಕ ಇರುವಂತಹ ಪಂಚಮಸಾಲಿ ಸಮುದಾಯಕ್ಕೆ ಇತ್ತೀಚಲಾಗಿ ರಾಜಕೀಯವಾಗಿ ಅವರಿಗೆ ಮಾನ್ಯತೆ ಸಿಕ್ಕಿಲ್ಲ, ಅವ್ರ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಹಾಗಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ಅಂದರೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ನಮ್ಮ ಸಹೋದರ ಸಮುದಾಯಗಳಿಗೆ ಜನಸಂಖ್ಯೆ ಕಡಿಮೆ ಇದ್ದರೂ ಮತಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅವರು ಹೆಚ್ಚಿನ ಪಾಲನ್ನು ಅವರು ಪಡ್ಕೊತಾ ಇದ್ದಾರೆ. ನಮ್ಮ ಜನಸಂಖ್ಯೆ ಕೇವಲ ಓಟುಗೆ ಮಾತ್ರ ಸೀಮಿತ ಆಗದೇ ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ಕಾರಣಕ್ಕಾಗಿಯೇ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ಈ ಮೂಲಕ ನಾವು ಆಗ್ರಹವನ್ನು ಪಡ್ತೇವೆ. ಅದು ಅವರು ಯಾವ ಕ್ಷೇತ್ರ ಕೊಡ್ತಾರೋ ಯಾವ ವ್ಯಕ್ತಿ ಕೊಡ್ತಾರೋ ಅದು ಅವರು ವ್ಯಕ್ತಿಗತವಾಗಿ ಬಿಡ್ತೇವೆ. ಆ ಪಕ್ಷಕ್ಕೆ ನಿಷ್ಠ ಇದ್ದವರು ಯಾರು ಯೋಗ್ಯರಿದ್ದಾರೆ ಅವರಿಗೆ ಆ ಟಿಕೆಟನ್ನು ಹಂಚಿಕೆ ಮಾಡಲಿ, ಆದರೆ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.